ಹಾಫ್ನಲ್ಲಿ ಭಾರಿ ನಿರಾಸೆ ಮೂಡಿಸಿದ್ದ ಆರ್ಸಿಬಿ ಸೆಕೆಂಡ್ ಹಾಫ್ನಲ್ಲಿ ಭರ್ಜರಿ ಕಮ್ಬ್ಯಾಕ್ ಮಾಡಿದೆ. ಸತತ 4 ಪಂದ್ಯಗಳಲ್ಲಿ ರಣ ರೋಚಕ ಜಯ ಬೇರಿ ಬಾರಿಸಿದೆ. ಅದರಲ್ಲೂ ಗುರುವಾರದ ಪಂದ್ಯದಲ್ಲಿ ಪಂಜಾಬ್ ತಂಡವನ್ನು ಆಲ್ಔಟ್ ಮಾಡಿದ ಆರ್ಸಿಬಿ ಆಟಗಾರರು ಭರ್ಜರಿ 60 ರನ್ಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಈ ಮೂಲಕ ಪ್ಲೇಆಫ್ ಕನಸನ್ನು ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಮೇ 4 ನಡೆದ ಗುಜರಾತ್ ವಿರುದ್ಧದ ಪಂದ್ಯದವರೆಗೂ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರ್ಸಿಬಿ 10 ಸ್ಥಾನದಲ್ಲಿತ್ತು. ಆದರೆ ಗಿಲ್ ನೇತೃತ್ವದ ಜಿಟಿ ತಂಡವನ್ನು ಚಿನ್ನಸ್ವಾಮಿ ಅಂಗಳದಲ್ಲಿ ಸೋಲಿಸುವ ಮೂಲಕ 7 ಸ್ಥಾನಕ್ಕೆ ಜಿಗಿದಿತ್ತು. ಇದೀಗ ಪಂಜಾಬ್ ವಿರುದ್ಧದ ಪಂದ್ಯದಲ್ಲೂ ಗೆಲುವು ಸಾಧಿಸಿದ್ದು ಪ್ಲೇಆಫ್ ಚಾನ್ಸ್ನ ದಿಢೀರ್ ಏರಿಕೆ ಕಂಡಿದೆ. ಐಪಿಎಲ್ ಸೀಸನ್ 17 ಆರಂಭದ ಪಂದ್ಯಗಳಲ್ಲಿ ಆರ್ಸಿಬಿ ಪ್ರದರ್ಶನ ಏನೂ ಚೆನ್ನಾಗಿರಲಿಲ್ಲ. ಪಂಜಾಬ್ ವಿರುದ್ಧದ ಗೆಲುವು ಬಿಟ್ಟರೆ ಸತತ 6 ಪಂದ್ಯಗಳನ್ನು ಕೈಚೆಲ್ಲಿಕೊಂಡಿತ್ತು. ಹೀಗಾಗಿ ಆರ್ಸಿಬಿ ಪ್ಲೇಆಫ್ ಅವಕಾಶ ಜಸ್ಟ್ 3% ಇತ್ತು ಅಷ್ಟೇ. ಆದರೆ ಗುರುವಾರದ ಗೆಲುವಿನಿಂದ ಆರ್ಸಿಬಿ ಪ್ಲೇಆಫ್ ಚಾನ್ಸ್ ದಿಢೀರ್ ಏರಿಕೆಯಾಗಿದೆ. ನೋಡುತ್ತಲೇ ಆರ್ಸಿಬಿ ಪ್ಲೇಆಫ್ ರೇಸ್ನಲ್ಲಿ ಮುಂದೆ ಹೋಗ್ತಾ ಇದೆ. ಧರ್ಮಶಾಲಾದಲ್ಲಿ ನಡೆದ 58 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಆರ್ಸಿಬಿ ಸೋಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ ಹಾದಿ ಇನ್ನೂ ಕೂಡ ತೆರೆದಿದೆ. 3% ಇದ್ದ ಪ್ಲೇಆಫ್ ಚಾನ್ಸ್ ಇದೀಗ 16%ಗೆ ಏರಿಕೆಯಾಗಿದೆ. ಉಳಿದ 2 ಪಂದ್ಯಗಳನ್ನು ಉತ್ತಮ ರನ್ ರೇಟ್ನೊಂದಿಗೆ ಗೆದ್ದರೆ ಖಂಡಿತ ಆರ್ಸಿಬಿಗೆ ಒಂದು ಚಾನ್ಸ್ ಇದ್ದೇ ಇದೆ. ಒಂದು ವೇಳೆ ಅಂದುಕೊಂಡಂತೆ 2 ಮ್ಯಾಚ್ಗಳನ್ನು ಭಾರಿ ಅಂತರದಲ್ಲಿ ಗೆದ್ದು ಇತರೆ ತಂಡಗಳ ಸೋಲು ಗೆಲುವು ತಾಳೆ ಆದರೆ ಆರ್ಸಿಬಿ ಪ್ಲೇಆಫ್ ಆಡೋದ್ರಲ್ಲಿ ಡೌಟೇ ಇಲ್ಲ. ಸದ್ಯ 7 ಸ್ಥಾನದಲ್ಲಿ ಇರುವ ಬೆಂಗಳೂರು ತಂಡ 4 ಸ್ಥಾನಕ್ಕೆ ಹೋಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಸದ್ಯದ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ರಾಜಸ್ಥಾನ್ ರಾಯಲ್ಸ್ ಟಾಪ್ನಲ್ಲಿವೆ. ಈ 2 ತಂಡಗಳು ಈಗಾಗಲೇ 16 ಅಂಕಗಳನ್ನು ಗಳಿಸಿರೋದ್ರಿಂದ ಪ್ಲೇಆಫ್ ಹಾದಿ ಸುಗಮವಾಗಿದೆ. ಜೊತೆಗೆ ಹೈದರಾಬಾದ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಕ್ರಮವಾಗಿ 3 ಮತ್ತು 4 ಸ್ಥಾನದಲ್ಲಿ ಪ್ಲೇಆಫ್ ಪ್ರವೇಶಿಸಲು ಪೈಪೋಟಿ ನಡೆಸುತ್ತಿವೆ. ಮತ್ತೊಂದು ಕಡೆ 2022 ಚೊಚ್ಚಲ ಸೀಸನ್ನಲ್ಲಿ ಚಾಂಪಿಯನ್ ಆಗಿದ್ದ ಗುಜರಾತ್ ಟೈಟನ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ 1ನೇ ಸ್ಥಾನದಲ್ಲಿದೆ. ಈ ತಂಡ ಪ್ಲೇಆಫ್ಗೆ ಬರೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಹಾಗೆ ಮುಂಬೈ ಇಂಡಿಯನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ಕೂಡ ರೇಸ್ನಿಂದ ಔಟ್ ಆಗಿದ್ದಾರೆ. ಆರ್ಸಿಬಿಯ ಹಾದಿ ಕಠಿಣವಾಗಿದ್ದರೂ ತನ್ನ ಮುಂದಿನ 2 ಪಂದ್ಯಗಳನ್ನು ಗೆಲ್ಲಲೇಬೇಕಿದೆ. ಸದ್ಯ ಫಾಫ್ ಡುಪ್ಲೆಸಿಸ್ ನೇತೃತ್ವದ ಆರ್ಸಿಬಿ ತಂಡ ಆಡಿರುವ 12 ಪಂದ್ಯಗಳ ಪೈಕಿ 5 ಪಂದ್ಯಗಳನ್ನು ಗೆದ್ದಿದ್ದು 10 ಪಾಯಿಂಟ್ಸನ್ನು ಗಳಿಸಿದೆ. 10 ಪಾಯಿಂಟ್ಸ್ ಗಳಿಸಿರುವ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ 7 ಸ್ಥಾನದಲ್ಲಿದೆ. ಖುಷಿಯ ವಿಚಾರ ಏನಂದರೆ ನೆಟ್ ರನ್ ರೇಟ್ ಉತ್ತಮವಾಗಿದೆ. ಮೇ 12 ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಮೇ 18 ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಸೆಣಸಾಟ ನಡೆಸಲಿದೆ. ಈ 2 ಪಂದ್ಯಗಳನ್ನು ಆರ್ಸಿಬಿ ಗೆಲ್ಲಬೇಕು. ಆಗ ಮಾತ್ರ ಆರ್ಸಿಬಿ ಪಾಯಿಂಟ್ಸ್ 14 ಏರಿಕೆಯಾಗಲಿದೆ. 14 ಅಂಕ ಗಳಿಸಿದ್ರೂ ಆರ್ಸಿಬಿ ಭವಿಷ್ಯ ಹೈದರಾಬಾದ್, ಚೆನ್ನೈ, ಡೆಲ್ಲಿ, ಲಕ್ನೋ ತಂಡಗಳ ಫಲಿತಾಂಶವನ್ನು ಅವಲಂಬಿಸಿರುತ್ತೆ. ಫೈನಲಿ ಆರ್ಸಿಬಿ ಪ್ಲೇಆಫ್ಗೆ ಹೋಗಬೇಕು ಅಂದರೆ ಬರೀ ಆರ್ಸಿಬಿ ಗೆದ್ದರೆ ಸಾಕಾಗೋದಿಲ್ಲ, ಇತರೆ ತಂಡಗಳ ಸೋಲಬೇಕಾದ ಅವಶ್ಯಕತೆ ಕೂಡ ಇದೆ.